ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ರಾಮ ಮಂದಿರವನ್ನು ಒಂದು ಕಾಲದಲ್ಲಿ ವಿರೋಧಿಸಿದ್ದವರು ಮೊನ್ನೆ ಮೊನ್ನೆ ತನಕ ಅದರ ವಿರುದ್ಧ ಮಾತಾಡ್ಕೊಂಡು ಬಂದವರು ಈಗ ಬಣ್ಣವನ್ನು ಬದಲಾಯಿಸ್ತಾ ಇದ್ದಾರೆ ರಾಮ ಮಂದಿರ ಬಿ ಜೆ ಪಿ ಸ್ವತ್ತಲ್ಲ ರಾಮ ಯಾರ ಆಸ್ತಿನೂ ಅಲ್ಲ ಶ್ರೀರಾಮ ನಮ್ಮೊಳಗೂ ಇದ್ದಾನೆ ರಾಮ ನಮ್ಮ ಹೌದು ಅಯೋಧ್ಯ ರಾಮ ಮಂದಿರ ಈ ದೇಶದ್ದು ಅದು ಬಿಜೆಪಿಯದಲ್ಲ ಹೀಗೆ ಏನೇನೆಲ್ಲ ಹೇಳಿಕೆಗಳು ಬರ್ತಾನೆ ಇದೆ ನಾನೀಗೊಂದು ವಿಡಿಯೋವನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿರೋದನ್ನು ನೋಡ್ಕೊಂಡು ಬನ್ನಿ ಕೊಡಲ್ಲಪ್ಪ ಬೇರೆ ರಾಮದ ಕಟ್ಟದೆ ದುಡ್ಡು ಅಂತ ಹೇಳಿ ಅಲ್ಲಿ ಬೇಡ ಅಯೋಧ್ಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿದ್ದರಾಮಯ್ಯವರು ವಿರೋಧ ಪಕ್ಷದಲ್ಲಿದ್ದಾಗ ಆಡಿರುವಂತಹ ಮಾತುಗಳಿವು ರಾಮ ಮಂದಿರದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಿತ್ತು ಸಮಸ್ತ ಹಿಂದೂಗಳ ಪರವಾಗಿ ತೀರ್ಪು ಕೂಡ ಬಂದಾಗಿತ್ತು ರಾಮ ಮಂದಿರ ಅಲ್ಲೇ ನಿರ್ಮಾಣ ಆಗಬೇಕು ಅಂತ ಘನ ನ್ಯಾಯಾಲಯ ಹೇಳಿತ್ತು ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ದೇಶಾದ್ಯಂತ ದೇಣಿಗೆ ಸಂಗ್ರಹ ಕೂಡ ನಡೀತಾ ಇತ್ತು ಸ್ನೇಹಿತರೆ ಗಮನ ಇಟ್ಟು ಕೇಳಿ ಈ ದೇಣಿಗೆ ಸಂಗ್ರಹ ಆಗ್ತಾ ಇದ್ದಿದ್ದು ಶ್ರೀರಾಮ ಮಂದಿರಕ್ಕಾಗಿ ಅದರ ನಿರ್ಮಾಣಕ್ಕಾಗಿ ಅದು ಬಿ ಜೆ ಪಿ ಪಕ್ಷಕ್ಕಾಗಿ ಅಲ್ಲ ಅವತ್ತು ಇಡೀ ದೇಶ ಧಾರ್ಮಿಕ ಐತಿಹ್ಯವಾಗಿ ನಿರ್ಮಾಣ ಆಗ್ತಾ ಇರುವಂತಹ ರಾಮ ಮಂದಿರಕ್ಕೆ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರೆ ಕಾಂಗ್ರೆಸ್ನವರು ಹಗುರವಾಗಿ ಮಾತಾಡ್ತಾರೆ ಆದ್ರೆ ಈಗ ಅದೇ ಪಕ್ಷ ತನ್ನ ಸ್ವಂತಕ್ಕೋಸ್ಕರ ದೇಶದ ತುಂಬಾ ಭಿಕ್ಷೆಯನ್ನು ಬೇಡ್ತಾ ಇದೆ ಅಲ್ಲ ಬಿಡಿ ಈಗ ಮಾತು ಯಾಕೆ ಹಾ ನೋಡಿದ್ರಲ್ಲ ಸಿದ್ದರಾಮಯ್ಯನವರು ಹೇಗೆ ಮಾತಾಡಿದ್ರು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೂ ಕೂಡ ರಾಮ ಮಂದಿರದ ಜಾಗವನ್ನ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಕರೀತಾರೆ ಇದು ಇವರು ನ್ಯಾಯಾಂಗಕ್ಕೆ ಕೊಟ್ಟಂತ ಗೌರವ ಸುಪ್ರೀಂ ಕೋರ್ಟ್ ಏನ್ ಬೇಕಾದ್ರೂ ಹೇಳಿ ಅದು ವಿವಾದಿತ ಜಾಗಾನೇ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಅಂದ್ರೆ ಇದೇನಾ ಇವರು ಸಂವಿಧಾನಕ್ಕೆ ನ್ಯಾಯಾಂಗಕ್ಕೆ ಕೊಡುವಂತಹ ಮರ್ಯಾದೆ ಅದು ಬಿಡಿ ರಾಮ ಮಂದಿರ ಅಲ್ಲೇ ಕಟ್ಟಬೇಕಾ ಬೇರೆ ಕಡೆ ಕಟ್ಟಿದ್ರೆ ಆಗಲ್ವಾ ಅಂತ ಕೇಳಿದ್ರಲ್ಲ ಈ ಪ್ರಶ್ನೆಯನ್ನ ಒಬ್ಬ ಮುಸಲ್ಮಾನನಿಗೆ ಕೇಳುವಂತಹ ಧೈರ್ಯ ಇದೆಯಾ ಇವರಿಗೆ ಹಜ್ ಯಾತ್ರೆಗೆ ಮುಸಲ್ಮಾನರಿಗೆ ಹಣವನ್ನು ನೀಡುವಾಗ ಹಜ್ಗೆ ಯಾಕೆ ಹೋಗ್ಬೇಕು ಇಲ್ಲೇ ಬೆಂಗಳೂರಲ್ಲಿ ಯಾವ್ದಾದ್ರೂ ಮಸೀದಿಗೆ ಹೋದ್ರೆ ಆಗಲ್ವಾ ಅಂತ ಯಾವತ್ತಾದರೂ ಸಿದ್ದರಾಮಯ್ಯನವರು ಕೇಳ್ತಾರಾ ಅಥವಾ ಕೇಳೋದಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಿದ್ದರಾಮಯ್ಯನವರ ದೇಣಿಗೆಯಿಂದ ರಾಮ ಮಂದಿರ ನಿರ್ಮಾಣ ಆಗುವಂತಹ ಅಗತ್ಯತೆ ಇಲ್ಲ ಇಂತಹ ವಿಷದ ಮನಸ್ಸಿನ ದೇಣಿಗೆಯನ್ನು ಪಡೆದರೆ ಅದರಿಂದ ರಾಮ ಮಂದಿರಕ್ಕೆ ಅಪಚಾರ ಆದ ಹಾಗೆ ಆದರೆ ಇವರ ಡಬಲ್ ಸ್ಟ್ಯಾಂಡರ್ಡ್ಗಳು ಅದೇ ರೀತಿ ಹಿಂದೂ ವಿರೋಧಿ ವರ್ತನೆಗಳು ಹೇಗಿವೆ ನೋಡಿ ಈಗ ರಾಮ ಮಂದಿರದ ಉದ್ಘಾಟನೆಗೆ ನನ್ನನ್ನು ಕರೆದಿಲ್ಲ ಅಂತ ಬೊಬ್ಬೆ ಹೊಡೆಯುವಂಥ ಇದೇ ಮಂದಿ ಈಗ ಮೂರ್ನಾಲ್ಕು ವರ್ಷಗಳ ಹಿಂದೆ ಎಂತೆಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ನೆನಪು ಮಾಡಿಕೊಂಡ್ರೆ ಅಸಹ್ಯ ಅನಿಸುತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ತ ಒಂದು ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಹಾಗೆ ಮುಸಲ್ಮಾನರ ಮಧ್ಯ ಭಾರಿ ಘರ್ಷಣೆ ಆಗತ್ತೆ ಅದು ದ್ವೇಷಕ್ಕೆ ಮೂಲ ಆಗತ್ತೆ ಅಂತ ಹೇಳ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಒಂದು ಕಾಂಗ್ರೆಸ್ ಸೇವಾದಳದ ಮುಖಂಡ ರಾಜಾರಾಮ್ ಎಸ್ ಹೆಸರಲ್ಲೇ ರಾಮ ಇರುವಂತಹ ರಾಜಾರಾಮ್ ಹೇಳ್ತಾರೆ ಸ್ನೇಹಿತರೆ ನಿಜವಾಗ್ಲೂ ಇವರು ಆಡಿರುವಂತಹ ಮಾತನ್ನ ಬಹಿರಂಗವಾಗಿ ಹೇಳೋದಕ್ಕೂ ಕೂಡ ಹಿಂಸೆ ಆಗತ್ತೆ ರಾಮ ಮಂದಿರಕ್ಕೆ ನಾವು ದರ್ಶನ ಬಿಡಿ ವಿಸರ್ಜನೆ ಮಾಡೋಕು ಹೋಗೋದಿಲ್ಲ ಅನ್ನುವಂತಹ ನೀಚ ಮಾತುಗಳನ್ನು ಆಡ್ತಾರೆ ಇನ್ನು ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಭರತ್ ಸಿಂಗ್ ಸೋಲಂಕಿ ಏನ್ ಹೇಳ್ತಾರೆ ಗೊತ್ತಾ ರಾಮಶಿಲಾ ಪೂಜೆ ನಡೆಯುವಂತಹ ಜಾಗದಲ್ಲಿ ನಾಯಿಗಳು ವಿಸರ್ಜನೆಯನ್ನು ಮಾಡಿ ಹೋಗತ್ವೆ ಅಂತ ಹೇಳ್ತಾರೆ ಕಾಂತಿಲಾಲ್ ಭೂರಿ ಅನ್ನುವಂತಹ ಕಾಂಗ್ ಲೀಡರ್ ಏನ್ ಹೇಳಿದ ಗೊತ್ತಾ ಬಿಜೆಪಿ ನಾಯಕರು ರಾಮ ಮಂದಿರ ಕಟ್ಟಿಸ್ತೀವಿ ಅಂತ ಚಂದ ವಸೂಲಿ ಮಾಡ್ತಾ ಇದಾರೆ ಆದ್ರೆ ವಸೂಲಿ ಆಗಿರುವಂತಹ ದುಡ್ಡಲ್ಲಿ ಹೆಂಡ ಕುಡ್ಕೊಂಡು ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ರಾಮ ಮಂದಿರ ಈಗ ಇಡೀ ಜಗತ್ತು ಕಣ್ಣು ಅರಳಿಸೋ ಹಾಗೆ ಎದ್ದು ನಿಂತಿದೆಯಲ್ಲ ಈಗೇನು ಹೇಳ್ತಾರೆ ಕಾಂತಿಲಾಲ್ ಭೂರ್ಯ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತು ಪ್ರಧಾನಿ ಮೋದಿಜಿ ರಾಮ ಮಂದಿರದ ಶಿಲಾನ್ಯಾಸ ಪೂಜೆಯನ್ನು ಮಾಡೋದಕ್ಕೆ ಅಯೋಧ್ಯೆಗೆ ಹೋದರೆ ಈ ಕಾಂಗ್ರೆಸ್ ಲೀಡರ್ಗಳು ಪಾರ್ಲಿಮೆಂಟ್ ಭವನಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬರ್ತಾರೆ ರಾಮ ಮಂದಿರವನ್ನ ವಿರೋಧಿಸಿದ್ರು ಅನ್ನುವಂಥದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಈಗ ರಾಮ ಮಂದಿರ ನಮ್ಮದೂ ಹೌದು ಅನ್ನುವಂಥದಕ್ಕೆ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಏನು ಮಣಿಶಂಕರ್ ಅಯ್ಯರ್ ಎಷ್ಟು ದುರಹಂಕಾರದ ಮಾತಾಡ್ತಾರೆ ನೋಡಿ ರಾಮನ ಯಾರವನು ಅವನು ಎಲ್ಲಿ ಹುಟ್ಟದ ದಶರಥನ ಅರಮನೆಯಲ್ಲಿ ಹತ್ತು ಸಾವಿರ ರೂಮ್ ಇದ್ವು ಯಾವ ರೂಮ್ ಅಲ್ಲಿ ಹುಟ್ಟಿದ ರಾಮ ಅಂತ ಯಾರ್ ನೋಡ್ಕೊಂಡು ಬಂದಿದ್ದು ಈ ರೀತಿಯಾಗಿ ಮಾತಾಡ್ತಾನೆ ಪವನ್ ಬನ್ಸಾಲ್ ಅನ್ನುವಂಥ ಕಾಂಗ್ರೆಸ್ ಲೀಡರ್ ದೇಣಿಗೆ ಕೇಳೋಕೆ ಬಂದವರನ್ನ ಭಿಕ್ಷುಕರು ಅಂತ ದೂಷಣೆ ಮಾಡ್ತಾನೆ ಇಂಥವ್ರಿಗೀಗ ರಾಮ ಮಂದಿರ ನಿರ್ಮಾಣದಲ್ಲಿ ಕ್ರೆಡಿಟ್ ಬೇಕಂತೆ ಇದೇ ಜನ ಆಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಬೇಡ ಸಾರ್ವಜನಿಕ ಶೌಚಾಲಯ ಮಾಡಿ ಅಂತ ವ್ಯಂಗ್ಯ ಮಾಡಿದವರು ಅನ್ನುವಂಥದ್ದನ್ನ ಇತಿಹಾಸ ಯಾವತ್ತೂ ಮರೆಯೋದಿಲ್ಲ ಕೋರ್ಟ್ ತೀರ್ಪು ಹಿಂದೂಗಳ ಪರ ಬಂದ ಮೇಲೆ ಇವರ ವಾದ ಏನಾಗಿತ್ತು ಆಮೀನ್ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಇವರ ಭರಸೆ ಇನ್ನೊಂದು ರೀತಿಯಲ್ಲಿ ಬದಲಾಗಿತ್ತು ಮಂದಿರ ಯಾಕೆ ಬೇಕು ಅಲ್ಲೊಂದು ಸರಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ದೇವಸ್ಥಾನದಿಂದ ಏನು ಲಾಭ ಇದೆ ಅಂತ ಕೇಳಿದರು ಆದರೆ ಯಾವಾಗ ರಾಮ ಮಂದಿರ ನಿರ್ಮಾಣ ಕಂಪ್ಲೀಟ್ ಆಯಿತು ಯಾವಾಗ ಉದ್ಘಾಟನೆಯ ದಿನ ಹತ್ರ ಬಂತು ಈಗ ರಾಮನ ಹತ್ರ ಕ್ರೆಡಿಟ್ ಶೇರ್ಗೆ ಹೊರಟಿದ್ದಾರೆ ಪ್ರಭು ಶ್ರೀರಾಮ ನಮ್ಮ ಸಮುದಾಯದವನಂತ ಸಂಬಂಧವನ್ನ ಬೆಳೆಸೋದಕ್ಕೆ ಬಂದಿದ್ದಾರೆ ಪ್ರಭು ಶ್ರೀರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರಿಗೆ ರಾಮ ಜನ್ಮಭೂಮಿಯಲ್ಲಿ ಶೌಚಾಲಯವನ್ನ ಕಟ್ಟಬೇಕು ಅಂತ ಹೇಳಿದವರಿಗೆ ರಾಮ ಜನ್ಮ ಭೂಮಿಯಲ್ಲಿ ವಿಸರ್ಜನೆ ಮಾಡ್ತೀನಿ ಅನ್ನುವಂತ ಕೊಳಕು ಮಾತನಾಡಿದವರಿಗೆ ಈಗ ರಾಮ ಜನ್ಮಭೂಮಿಯಲ್ಲಿ ಕಾಲಿಡುವಂತ ಅರ್ಹತೆ ಕೂಡ ಇಲ್ಲ ಅವರಿಗೋಸ್ಕರ ಮೋದಿಜಿ ದೇಶದ ತುಂಬ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿ ಕೊಟ್ಟಿದ್ದಾರೆ ಅವರು ಅಲ್ಲಿಯೇ ಇರೋದಕ್ಕೆಲ್ಲ ಯಾಕೋ ಅಂಡ್ ಅಲ್ಲೇ ಇರಲಿ ನಿಜವಾದ ರಾಮ ಭಕ್ತರಿಗೋಸ್ಕರ ರಾಮ ಮಂದಿರ ನಿರ್ಮಾಣ ಆಗಿದೆ ಅದರ ಕಡೆ ಈ ವಿರೋಧಿಗಳೆಲ್ಲ ತಲ್ಲೆ ಕೂಡ ಹಾಕಿ ಬೇಡ ಏನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ